एवरीवन आई एवरीवन वेलकम बैक टू माय यूट्यूब चैनल एला विद्यार्थिगळिगे एसएसपी स्कॉलरशिप ना अपडेट के स्वागत इल्ली साकष्टु विद्यार्थिगळिगे मेंटेनेंस अमौंट ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ ಕೆಲವು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಆಗಿದೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಇಲ್ಲಿ ಮೈನಾಗಿ ಮೊದಲು ಹೇಳೋದಾದರೆ ಯಾವ ವಿದ್ಯಾರ್ಥಿಗಳು ಮೈನಾಗಿ ಪ್ಲಾರಾಮ್ ಇಶ್ಯೂ ಮಾಡ್ತಿದ್ದೀರಾ ಎಕ್ಸಾಂಪಲ್ ಆಧಾರ್ ಪ್ಲಾರಾಮ್ ಆಗಿರ್ಬೋದು ಅಥವಾ ಇನ್ ಕೇಸ್ ಎನಿ ಪೇಮೆಂಟ್ ಪೆಂಡಿಂಗ್ ಪ್ಲಾನ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಏನೇ ಇನ್ ಕೇಸ್ ಎನಿ ಪ್ಲಾರಾಮ್ ಆಗಿದ್ದರೆ ಒಂದು ಆಪ್ಷನ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡ್ಬೋದು ಅಂದರೆ ಡಿಪಾರ್ಟ್ಮೆಂಟ್ ಭೇಟಿ ಮಾಡ್ಬೋದು ಎರಡನೇದು ಡಿಪಾರ್ಟ್ಮೆಂಟ್ಗೆ ಮೇಲ್ ಮಾಡ್ಬೋದು ಮೂರನೇದು ಬಂದುಬಿಟ್ಟು ಇಲ್ಲಿ ನಿಮ್ಗೆ ಗೊತ್ತಿರೋಗೆ ಇಲ್ಲಿ ನಿಮ್ಮದು ಎಸ್ ಎಸ್ ಪಿ ಸ್ಟೇಟಸ್ ಪರಡೋದ್ರಲ್ಲಿ ನಿಮಗೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನಿಮ್ಗೆ ನೋಡ್ಬೋದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ ಅಲ್ಲಿ ನಿಮ್ಮ ಕಂಪ್ಲೇಂಟ್ ಏನಾದರೂ ನಿಮ್ಗೆ ಏನಾದರೂ ಪ್ಲಾರಾಮ್ ಇದ್ದರೆ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಅದು ಕೂಡ ನಿಮಗೆ ಸಾಲ್ವ್ ಆಗ್ಬೋದು ಅಥವಾ ಏನಾದರೂ ಏನಾದರೂ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ನಂತರ ಎನ್ ಪಿ ಸಿ ಚೆಕ್ ಮಾಡ್ಬೋದು ನಂತರ ಫ್ರೀಶಿಪ್ ಕಾರ್ಡ್ ಕೂಡ ಅಪ್ಲೈ ಮಾಡ್ಬೋದು ಓನ್ಲಿ ಎಸ್ ಸಿ ಎಸ್ ಟಿ ಮತ್ತು ಅಟೆಂಡೆನ್ಸ್ ಬಂದುಬಿಟ್ಟು ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ ಯಾವ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಅವರು ಅಪ್ಲೋಡ್ ಮಾಡಿರ್ತಾರೆ ಅಂತ ಇಲ್ಲಿ ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದನ್ನು ಸ್ಟೇಟಸ್ ಆ ಕಂಪ್ಲೇಂಟ್ ಏನಾಯಿತು ಅಂತ ಮಾಹಿತಿ ಕೂಡ ಚೆಕ್ ಮಾಡ್ಬೋದು ನಂತರ ಆಧಾರ್ ನಂಬರ್ ಅಪ್ಡೇಟ್ ಮಾಡೋದು ಮತ್ತು ಫ್ರೀಶಿಪ್ ಕಾರ್ಡ್ನ ಚೆಕ್ ಮಾಡೋದು ನಿಮ್ಮ ಸ್ಕಾಲರ್ಶಿಪ್ನ ಚೆಕ್ ಮಾಡೋದು ಪ್ರಿಂಟ್ ಮಾಡೋದು ಎಲ್ಲ ಮಾಹಿತಿ ಬಂದುಬಿಟ್ಟು ಈ ಸ್ಟೇಟಸ್ ಬರಲಿರುತ್ತೆ ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಆ ಕಂಪ್ಲೇಂಟ್ ಏನಾಗಿದೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಪೆಂಡಿಂಗ್ ಇದೆಯಾ ಏನು ಮಾಹಿತಿ ಬರುತ್ತೆ ಅಂತ ಹೇಳಿ ಇಲ್ಲಿ ಕಂಪ್ಲೇಂಟ್ ಸ್ಟೇಟಸ್ ಮೇಲೆ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಕೂಡ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ವಿದ್ಯಾರ್ಥಿಗಳು ಮೇಜರ್ ಆಗಿ ಮೆನಿ ಪ್ರಾಬ್ಲಮ್ ಅನ್ನು ಇಶ್ಯೂ ಮಾಡಿದ್ದಾರೆ ಅವರು ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಶೂರ್ಲಿ ಖಂಡಿತ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತೇಳಿ ನಾನು ಅನ್ಕೋತೀನಿ ಅದಕ್ಕಿಂತ ಬನ್ನಿ ವಿಡಿಯೋ ಶುರು ಮಾಡೋಣ ನಂತರ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರೆ ಮೇಂಟೆನೆನ್ಸ್ ಅಮೌಂಟ್ ಏನಾಯಿತು ಅಂತ ಇಲ್ಲಿ ನೋಡ್ಬೋದು ನೀವು ಕೆಲವು ವಿದ್ಯಾರ್ಥಿಗಳ ಮೆಂಟೆನ್ಸ್ ಮಾಡ್ಬೋದು ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಡಿಪಾರ್ಟ್ಮೆಂಟ್ ಮಾಡ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಓ ಬಿ ಸಿ ವಿದ್ಯಾರ್ಥಿಗಳು ಅಥವಾ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಮೆಂಟೆನ್ಸ್ ಅಮೌಂಟ್ ಮಾಡ್ಬೋದು ಸ್ಯಾಂಕ್ಷನ್ ಆಗ್ತಾ ಇದೆ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಕೂಡ ಬಂತು ಈ ವರ್ಷ ಕೂಡ ಬರ್ತಾ ಇದೆ ಆದರೆ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಬಂದಿರಲಿಲ್ಲ ಬಟ್ ಈ ವರ್ಷ ಕೂಡ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಸ್ಯಾಂಕ್ಷನ್ ಆಗ್ತಾ ಬರ್ತಾ ಇದೆ ಯಾಕೆಂದರೆ ಡಿಪಾರ್ಟ್ಮೆಂಟ್ರು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ ನಿಮ್ಮ ಅಟೆಂಡೆನ್ಸ್ ಡೀಟೇಲ್ಸ್ ಕೂಡ ತೊಗೊಂಡಿದ್ದಾರೆ ನಿಮಗೆ ಶೂರ್ ಈ ವರ್ಷ ಮೆಂಟೆನೆನ್ಸ್ ಅಮೌಂಟ್ ಖಂಡಿತ ನಿಮಗೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ಮೆಂಟೆನೆನ್ಸ್ ಅಮೌಂಟು ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಬೇಕಾಗುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಶೂರ್ ಖಂಡಿತ ನಿಮಗೆ ಆಗಿ ಆಗುತ್ತೆ ಇನ್ನೂ ಎಸ್ ಎಸ್ ಪಿದು ಡೇಟ್ ಕೂಡ ಇನ್ನೂ ಮುಗಿದಿಲ್ಲ ಮತ್ತು ನಿಮಗೆ ಮೆಂಟೆನೆನ್ಸ್ ಅಮೌಂಟ್ ಕೂಡ ಡಿಪಾರ್ಟ್ಮೆಂಟ್ ಅವರು ಹಾಕಬೇಕಾಗುತ್ತೆ ಅವರು ಕೂಡ ಸ್ವಲ್ಪ ಟೈಮ್ ತೊಗೊಂಡು ಹಾಕ್ತಾರೆ ಇನ್ ಕೇಸ್ ನೀವು ಹಾಸ್ಟೆಲರ್ ಆಗಿದ್ದರೆ ಹಾಸ್ಟೆಲಿಗೆ ಹೋಗುತ್ತೆ ಇನ್ ಕೇಸ್ ನೀವು ಡೇ ಸ್ಕಾಲರ್ ಆಗಿದ್ರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರ್ತದೆ ಇಲ್ಲಿ ನೀವು ಮೈನಾಗಿ ನೀವು ಸ್ಟೇಟಸ್ ಬರ್ನ ಚೆಕ್ ಮಾಡಿದ್ರೆ ಇಲ್ಲಿ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗೆ ಹಾಸ್ಟೆಲರ್ ಆಗಿರ್ತಾನೆ ಈ ವಿದ್ಯಾರ್ಥಿ ಈ ವಿದ್ಯಾರ್ಥಿಗೆ ನೋಡ್ಬೋದು ನೀವು ಇಲ್ಲಿ ಈ ವಿದ್ಯಾರ್ಥಿಗೆ 13,500 ರೂ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ ಇದು ಬಂದ್ಬಿಟ್ಟು ಪೇಮೆಂಟ್ ಇಸ್ 100% ಅಂತ ಇರುತ್ತೆ ಅದು ಹಾಸ್ಟೆಲರ್ ಅಂತ ತೋರಿಸ್ತದೆ ಇಲ್ಲಿ 13,500 ನಿಮಗೆ ಹಾಸ್ಟೆಲ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಹೋಗಿ ನಮ್ಮ ವಿದ್ಯಾರ್ಥಿ ಸ್ವಲ್ಪ ಬರುತ್ತೆ ಈ ರೀತಿ ನಿಮಗೂ ಕೂಡ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಅಮೌಂಟ್ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗುತ್ತೆ ಅಲ್ಲಿ ನೀವು ಇನ್ ಕೇಸ್ ಹಾಸ್ಟೆಲರ್ ಆಗಿದ್ದರೆ ನಿಮಗೆ ಹಾಸ್ಟೆಲ್ಗೆ ಸ್ವಲ್ಪ ಹೋಗುತ್ತೆ ನಿಮಗೆ ಸ್ವಲ್ಪ ಬರುತ್ತೆ ಇನ್ ಕೇಸ್ ನೀವು ಡೇ ಸ್ಕಾಲರ್ ಆಗಿದ್ದರೆ ನಿಮಗೆ ಕಂಪ್ಲೀಟ್ಲಿ ಡೇ ಸ್ಕಾಲರ್ ಆಗಿದ್ದರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಅಮೌಂಟ್ ಕೂಡ ಬರ್ತದೆ ನಂತರ ಅಲ್ಲಿ ಮೂರನೇದು ಬರುತ್ತೆ ಫುಡ್ ಆ್ಯಂಡ್ ಅಕೊಮಡೇಷನ್ ಅಂತ ಬರುತ್ತೆ ಫುಡ್ ಆ್ಯಂಡ್ ಅಕೊಮಡೇಷನ್ ಅಂತ ಬಂದರೆ ನಮಗೆ ಕಂಪ್ಲೀಟ್ ತಿಂಗಳಿಗೆ 1,500 ಹಂಗೆ 10 ಮಂತ್ಸ್ ಟೋಟಲ್ ಅಪ್ ಟು 15,000 ನಿಮಗೆ ಇನ್ ಕೇಸ್ ನೀವು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂಡರ್ ಬರ್ತಾ ಇದ್ದಾರೆ ಇನ್ ಕೇಸ್ ನೀವು ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಆ ವಿದ್ಯಾರ್ಥಿಗಳಿಗೆ ಅಪ್ ಟು 15,000 ನಿಮಗೆ ಕ್ರೆಡಿಟ್ ಆಗುತ್ತೆ ಅದು ಕೂಡ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂತ ಇರುತ್ತೆ ಅದು ಕೂಡ ಮೇಂಟೆನೆನ್ಸ್ ಅಮೌಂಟ್ ಅಂಡರ್ ಬರುತ್ತೆ ಅದು ಕೂಡ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗುತ್ತೆ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ಬೇಗ ನಿಮ್ಮನ್ನು ಅಪ್ಡೇಟ್ ಮಾಡಿ ನಿಮ್ಮ ಅಮೌಂಟನ್ನು ಕೂಡ ತಮ್ಮ ಅಕೌಂಟಿಗೆ ಹಾಕ್ತಾರೆ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಆದಷ್ಟು ಬೇಗ ಸ್ಟೇಟಸ್ ಕೂಡ ಬರುತ್ತೆ ಆದಷ್ಟು ಬೇಗ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ